ನಿನ್ನೆದಿನ ಹನೂರು ಕೊಳ್ಳೇಗಾಲ ವರುಣ ನರಸೀಪುರ ಮುಗಿಸಿ ಮೈಸೂರಿನ ಕೃಷ್ಣರಾಜ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ದೇನೆ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಇಂದ್ರೇಶ್ ಅವರ ಪರವಾಗಿ ರೋಡ್ ಶೋ ಮುಖೇನವತ್ತು ಮತಯಾಚನೆಯನ್ನು ಮಾಡ್ತಾ ಇದ್ದೇವೆ. ಮೊದಲ ಬಾರಿಗೆ ಮೇಲ್ಕೋಟೆಯಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಕೆ ಆರ್ ಪೇಟೆ ಮುಖೇನ ವಿಜಯಯಾತ್ರೆ ಶುರುವಾಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷದ ವಿಜಯಯಾತ್ರೆ ಕೆ ಆರ್ ಪೇಟೆ ಮುಖೇನ ಇವತ್ತು ಮೇಲ್ಕೋಟೆ ಮೂಲಕ ಅತಿ ಹೆಚ್ಚು ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರುಗಳು ಭಾಳ ಉತ್ಸಾಹದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತೊಮ್ಮೆ ರಾಜ್ಯದಲ್ಲಿ ಬರಬೇಕು ಅಂಥೇಳಿ ರಾಜ್ಯದ ಮತದಾರರೊಂದು ಅಭಿಲಾಷೆ ಇರತಕ್ಕಂಥದ್ದು. ಹಾಗಾಗಿ ನಮಗೆ ವಿಶ್ವಾಸ ಇದೆ, ವಿರೋಧ ಪಕ್ಷದವರು ಏನೇ ಹೇಳಿದರೂ ಕೂಡ ರಾಜ್ಯದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮುಂದೆ ವರೆಸ್ಕೊಂಡು ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ಮತದಾರರು ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಮ್ಮೆ ಆಶೀರ್ವಾದವನ್ನು ಮಾಡ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಹಿಂದೆ ಕೆ ಆರ್ ಪೇಟೆಯಲ್ಲಿ ವಾತಾವರಣ ಹೇಗಿತ್ತು ತಾವು ನೋಡಿದ್ರಿ. ಇವತ್ತು ಕೂಡ ಅದೇ ವಾತಾವರಣ ಕೆ ಆರ್ ಪೇಟೆಯಲ್ಲೂ ಇದೆ, ಮೇಲ್ಕೋಟೆಯಲ್ಲೂ ಇದೆ ಅದೇ ವಾತಾವರಣ. ಪಾಂಡವಪುರ ಈಗ ಎಲ್ಲ ಭಾಗದಲ್ಲೂ ಕೂಡ ಬಹುತೇಕ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ತ್ರಿಕೋನ ಸ್ಪರ್ಧೆ ನಿರ್ಮಾಣ ಆಗಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ನಿಶ್ಚಿತವಾಗಿ ಒಳ್ಳೆ ಅವಕಾಶಗಳಿದೆ. ಹದಿಮೂರನೇ ತಾರೀಕು ಯಾರು ಡ್ಯಾಮು ಏನು ಹೊಡಿತದೆ ಗೊತ್ತಾಗ್ತದೆ. ಇವತ್ತು 178 ಸ್ಥಾನಗಳನ್ನು ಶಾಸಕರನ್ನು ಗೆದ್ಕೊಂಡು ಬಂದಿದ್ದರು ವೀರೇಂದ್ರ ಪಾಟೀಲ್ ಅವರು 1989 ಅಂಥ ವೀರೇಂದ್ರ ಪಾಟೀಲ್ರನ್ನ ಅಂದಿನ ಮುಖ್ಯಮಂತ್ರಿಗಳನ್ನು ಎಷ್ಟು ಕೆಡ್ದಾಗ ನಡೆಸ್ಕೊಂಡಿದ್ರು ಇದೇ ಕಾಂಗ್ರೆಸ್ ಪಕ್ಷದವರು. ಇವತ್ತು ವೀರಶೈವ ಲಿಂಗಾಯತ ಬಗ್ಗೆ ಅನುಕಂಪದ ಮಾತುಗಳನ್ನು ಆಡ್ತಾ ಇದ್ದಾರೆ. ಆದರೆ ಭಾರತೀಯ ಜನತಾ ಪಕ್ಷ ವೀರಶೈವ ಲಿಂಗಾಯತ ಸಮುದಾಯದ ಜೊತೆಗೆ ಇವತ್ತು ಒಕ್ಕಲಿಗ ಇರ್ಬೋದು, ದಲಿತರಿರ್ಬೋದು, ಹಿಂದುಳಿದ ವರ್ಗಗಳಿರ್ಬೋದು, ಎಲ್ಲ ಸಮಾಜ ಎಲ್ಲ ವರ್ಗದ ಜನರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಇದ್ದಾರೆ, ಜೊತೆಯಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದವರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೇನೆ ಅನ್ನುವ ಹಗಲುಗನಸನ ಕಾಣ್ತಾ ಇದ್ದಾರೆ. 13ನೇ ತಾರೀಕು ಮತ ಎಣಿಕೆ ಆದಂಥ ಸಂದರ್ಭದಲ್ಲಿ ಗೊತ್ತಾಗ್ತದೆ ಅವ್ರಿಗೆ ಇವತ್ತು ಏನು ಉತ್ಸಾಹದಲ್ಲಿ ಓಡಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. 13ನೇ ತಾರೀಕು ಅವರು ಪಟಾಕಿ ಟುಸ್ ಪಟಾಕಿ ಆಗ್ತದೆ ಅಂತ ತಲೆ ಕೆಡಿಸ್ಕೊಬೇಕು.